ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಮರಿಬೇಡಿ, ಹಾಗೆಯೇ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಆವಾಗಲೇ ನಾವು ಹಾಕುವ ಎಲ್ಲಾ ಸ್ಟೋರಿಗಳನ್ನ ನೀವು ಯಾವಾಗಲೂ ನೋಡಬಹುದು. ಒಬ್ಬ ಪಂಡಿತನ ಪರಿವಾರ ಅವನ 4 ಜನ ಮಕ್ಕಳೊಂದಿಗೆ ಇರ್ತಾರೆ. ಎಲ್ಲ ಸೇರಿ ಆ ಮನೆಯಲ್ಲಿ 6 ಜನ ಇರ್ತಾರೆ. ಒಂದು ಪಂಡಿತ ಮತ್ತವನ ಹೆಂಡತಿ ಮತ್ತು 4 ಜನ ಮಕ್ಕಳು. ಪಂಡಿತನ ಮನೆಯ ಆರ್ಥಿಕ ಸ್ಥಿತಿ ಅಷ್ಟೇನೂ ಚೆನ್ನಾಗಿರೋದಿಲ್ಲ, ಆದ್ರೂ ಹೇಗೋ ಅವ್ರ ಮನೆ ನಡೀತಿರುತ್ತೆ. ಅವ್ರ ಮನೆಯಲ್ಲಿ ಒಂದು ಬಂದ್ ಕೋಣೆ ಇದೆ. ಆ ಕೋಣೆಗೆ ಯಾರೂ ಹೋಗಲ್ಲ. ಪಂಡಿತರು ಹೇಳ್ತಾರೆ ಅವರ ತಾತನ ಸಮಯದಿಂದ ಆ ಕೋಣೆ ಮುಚ್ಚಿದೆ ಅಂತ. ಆದ್ರೆ ಅವರ ಕಡೆ ಮಗ ರಾಜುಗೆ ಆ ಕೋಣೆಯ ಬಗ್ಗೆ ಬಹಳಷ್ಟು ಕುತೂಹಲವಿತ್ತು. ಅದನ್ನ ತೆರೆದು ನೋಡ್ಬೇಕಿತ್ತು, ಆ ಕೋಣೆಯಲ್ಲಿ ಏನಿದೆ ಅಂತ. ಒಂದು ಬಾರಿ ಪಂಡಿತ ಮತ್ತೆ ಅವನ ಹೆಂಡತಿ ಎಲ್ಲೋ ಪೂಜೆಗಾಗಿ ಹೊರಗೆ ಹೋಗಿರ್ತಾರೆ. ಆಗ ಆ ರಾಜು ಹೇಗೋ ಸಮಯ ನೋಡ್ಕೊಂಡು ಆ ಬಾಗಿಲ್ ಕಡೆಗೆ ಆ ಬಾಗಿಲ್ನ ತೆರೆಯಕ್ ಹೋಗ್ತಾನೆ. ರಾಜು ಈ ರೀತಿ ಹೋಗೋದನ್ನ ನೋಡಿ ಪಂಡಿತರ ಇನ್ನುಳಿದ ಮಕ್ಕಳು ಅವನನ್ನ ತಡೀತಾರೆ. ರಾಜು ಹಾಗೆ ಬಾಗಿಲ್ ಕಡೆ ಹೊರಟ್ಬಿಡ್ತಾನೆ. ಅವನು ಬಾಗಿಲ ಬೀಗವನ್ನ ಹಿಡಿದ ಕೂಡ್ಲೇ ಕೋಣೆ ಒಳಗಿಂದ ಧ್ವನಿ ಬರುತ್ತೆ. ಎಲ್ಲ ಮಕ್ಕಳು ಭಯ ಪಟ್ಬಿಡ್ತಾರೆ, ಮತ್ತಲ್ಲಿಂದ ಓಡಕ್ ಶುರು ಮಾಡ್ಬಿಡ್ತಾರೆ. ಆಗ ಅವ್ರು ನೋಡ್ತಾರೆ ಪಂಡಿತ ಮತ್ತೆ ಅವನ ಹೆಂಡತಿ ಅಲ್ಲಿ ಬಂದ್ಬಿಟ್ಟಿರ್ತಾರೆ. ಎಲ್ಲ ಮಕ್ಕಳು ಭಯ ಪಟ್ಬಿಡ್ತಾರೆ, ಮತ್ ಯಾರು ಏನು ಹೇಳಲ್ಲ. ಕೆಲವು ದಿನ ಕಳೀತವೆ. ಒಂದಿನ ರಾಜು ಬಿಟ್ರೆ ಬೇರೆ ಯಾರೂ ಇರ್ಲಿಲ್ಲ. ಮತ್ತೆ ರಾಜು ಆ ಕೋಣೆನ ತೆರೆಯೋ ಆಸೆ ಅವನ್ನ ಅಲ್ಲಿ ಕರ್ಕೊಂಡ್ಬರುತ್ತೆ. ಈ ಅವಕಾಶನ ಬಳಸ್ಕೊಳ್ತಾ ಅವನು ಕೋಣೆನ ತೆರೆದ್ ಬಿಡ್ತಾನೆ. ಅವನು ಬಾಗ್ಲನ್ನ ತೆರೆದಿದ್ ಕೂಡ್ಲೇ ಅವನ ಎದುರುಗಡೆ ಒಂದು ಉದ್ದವಾದ ದಾನವ ಪ್ರತ್ಯಕ್ಷನಾದ. ದಾನವ ಪ್ರತ್ಯಕ್ಷ ಆದ ಕೂಡ್ಲೇ ರಾಜು ಭಯಪಟ್ಟ. ಭಯ ಪಟ್ಕೊಂಡು ರಾಜು ಈ ರೀತಿ ಯೋಚಿಸ್ದ, ಅವನು ಹೇಗಾದ್ರೂ ಆ ಬಾಗ್ಲನ್ನ ಮುಚ್ಚಬೇಕು ಅಂತ. ಮತ್ತೆ ಅವನು ಬಾಗ್ಲನ್ನ ಮುಚ್ಚಕ್ಕೆ ಪ್ರಯತ್ನಿಸ್ದ, ಆದ್ರೆ ಆ ಬಾಗ್ಲನ್ನ ಮತ್ತೆ ಮುಚ್ಚಕ್ ಆಗ್ಲೇ ಇಲ್ಲ. ಯಾಕಂದ್ರೆ ಆ ಕೋಣೆಯಿಂದ ಜೋರು ಗಾಳಿ ರಾಜು ಕಡೆಗೆ ಬರ್ತಿತ್ತು. ರಾಜುಗೆ ರೂಮಲ್ಲಿ ಯಾವುದೇ ರೀತಿಯ ವಸ್ತು ಕಾಣ್ತಿರ್ಲಿಲ್ಲ, ಬರೀ ಜೋರ್ ಗಾಳಿ ಮಾತ್ರ ಕಾಣಿಸ್ತಿತ್ತು. ಮತ್ತ ಅವನ ಅಕ್ಕ ಪಕ್ಕ ಧೂಳು ಬೀಸ್ತಿತ್ತು. ಅದ್ರ ಮಧ್ಯದಲ್ಲೇ ಯಾವುದೋ ದಾನವ ನಗುವಂತ ಶಬ್ದ ರಾಜುಗೆ ಕೇಳ್ಬರುತ್ತೆ. ಹೇಗನ್ನಿಸ್ತಿತ್ತು ಅಂದ್ರೆ ಯಾವ್ದೋ ರಾಕ್ಷಸ ಜೋರ್ ಜೋರಾಗಿ ನಗ್ತಾ ಇದ್ದಾನೆ ಅಂತ. ನಗುವಿನ ಶಬ್ದ ಕೇಳಿ ರಾಜು ಇನ್ನೂ ಭಯ ಪಟ್ಕೊಂಡ್ಬಿಡ್ತಾನೆ. ಮತ್ತೆ ಭಯ ಪಟ್ಕೊಂಡು ಅವನ ಮನೆಯಿಂದ ಓಡಕ್ ಪ್ರಯತ್ನ ಪಡ್ತಾನೆ. ಆದ್ರೆ ರಾಜು ಮೇನ್ ಗೇಟ್ ವರ್ಗೂ ಹೋಗೋಷ್ಟರಲ್ಲಿ ಅವನ್ ಗೇಟ್ ಹೊರಗಡೆ ಹೋಗಕ್ ನೋಡ್ತಾನೆ, ಗೇಟ್ ಮುಚ್ಕೊಂಡ್ಬಿಡುತ್ತೆ. ರಾಜು ಅಲ್ಲೇ ಬಂದಿ ಆಗ್ಬಿಡ್ತಾನೆ. ಸ್ವಲ್ಪ ಜೋರ್ ಗಾಳಿ ಇನ್ನೂ ಜೋರಾಯ್ತು, ಮತ್ತೆ ನಗುವಿನ ಶಬ್ದ ಜಾಸ್ತಿ ಆಗ್ಬಿಡುತ್ತೆ. ರಾಜು ಕತ್ತಿ ಹಿಸ್ಕಿ ಅವನನ್ನ ಕೊಂದ ಹಾಕ್ಬಿಡುತ್ತೆ. ಅದಾದ್ಮೇಲೆ ಅದು ಕೋಣೆಗೆ ಹೋಗ್ಬಿಡತ್ತೆ. ಆದ್ರೆ ಕೋಣೆಯ ಬಾಗ್ಲು ಮುಚ್ಕೊಂಡ್ಬಿಡೋದಿಲ್ಲ, ಬಾಗ್ಲು ತೆರೆದೇ ಇರುತ್ತೆ. ಸಂಜೆ ಆ ಮನೆ ಸದಸ್ಯರೆಲ್ಲ ವಾಪಸ್ ಬಂದಾಗ ಅವ್ರಿಗೆ ಮನೆಯ ಹಾಲಲ್ಲಿ ರಾಜು ಹೆಣ ಕಾಣತ್ತೆ. ಅವ್ರಿಗೆ ಇದೆಲ್ಲ ಅರ್ಥ ಆಗೋಷ್ಟ್ರಲ್ಲಿ ಅದಕ್ಕೂ ಮುಂಚೆನೆ ಮನೆಯಲ್ಲಿ ಜೋರ್ ಗಾಳಿ ಬೀಸಕ್ ಶುರುವಾಯ್ತು. ಆಗ ಪಂಡಿತರು ಅಲ್ಲಿಂದ ಓಡಕ್ಕೆ ನೋಡ್ತಾರೆ, ಮತ್ತೆ ಅವರನ್ನ ನೋಡಿ ಅವರ ಇಡೀ ಪರಿವಾರ ಅವ್ರ ಜೊತೆ ಓಡಕ್ಕೆ ನೋಡ್ತಾರೆ. ಆದ್ರೆ ಹೊರಗಡೆ ಗೇಟ್ ಮತ್ತೆ ಮುಚ್ಕೊಂಡ್ಬಿಡುತ್ತೆ. ಹೊರಗಡೆ ಮೇನ್ ಗೇಟ್ ಮುಚ್ಕೊಂಡಿದ್ ಕೂಡ್ಲೇ ಆ ಜೋರ್ ಗಾಳಿ ನಿಧಾನವಾಗಿ ಶಾಂತವಾಗತ್ತೆ. ಗಾಳಿ ಶಾಂತವಾಗಿದ್ ಕೂಡ್ಲೇ ಆ ದಾನವನ ನಗುವಿನ ಶಬ್ದ ಪಂಡಿತನ ಕಿವಿಗೆ ಬೀಳುತ್ತೆ ಬಹಳ ಜೋರಾಗಿ. ಪಂಡಿತರಿಗೆ ಈಗ ಚೆನ್ನಾಗಿ ಅರ್ಥ ಆಗುತ್ತೆ ಯಾರೋ ಆ ಮುಚ್ಚಿರೋ ಅಂತ ಕೋಣೆನ ತೆಗೆದು ಬಿಟ್ಟಿರ್ತಾರೆ ಅಂತ. ಅವ್ರಿಗೆ ಅರ್ಥ ಆಗುತ್ತೆ ಪಾತಾಳ ಲೋಕದ ದಾನವ ಯಾರನ್ನ ಅವರ ತಾತ ಆ ಕೋಣೆಯಲ್ಲಿ ಬಂದಿ ಮಾಡಿದ್ರೋ ಅದು ಈಗ ಸ್ವತಂತ್ರವಾಗ್ಬಿಟ್ಟಿದೆ ಅಂತ. ಪಂಡಿತರಿಗೆ ಈ ವಿಷಯ ಚೆನ್ನಾಗಿ ಗೊತ್ತಿತ್ತು. ಇವರು ಆ ದಾನವನಿಂದ ರಕ್ಷಣೆ ಪಡ್ಕೋಬೇಕಾದ್ರೆ ಆ ದಾನವನನ್ನ ಮತ್ತೆ ಆ ಕೋಣೆ ಒಳಗೆ ಮುಚ್ಚಬೇಕು ಅಂತ. ಪಂಡಿತರು ಸಮಯ ವ್ಯರ್ಥ ಮಾಡದೆ ಹೋಮದ ಸಾಮಾನುಗಳನ್ನೆಲ್ಲ ತಂದು ಹೋಮವನ್ನ ಬೇಗ ಶುರು ಮಾಡ್ಬಿಡ್ತಾರೆ. ಯಾಕೆ ಅಂದ್ರೆ ಮತ್ತೆ ಆ ದಾನವನನ್ನ ಆ ಕೋಣೆಯಲ್ಲಿ ಬಂದಿ ಮಾಡ್ಬೇಕು ಅಂತಾನೆ. ಆ ಹೋಮ ಮುಗಿಯೋಷ್ಟ್ರಲ್ಲಿ ಅವರ 3 ಮಕ್ಕಳು ರವಿ, ರಾಹುಲ್ ಮತ್ತೆ ರಮೇಶ್ನ ಕೊಂದ ಹಾಕ್ಬಿಡುತ್ತೆ. ಮತ್ತೆ ದಾನವ ಪಂಡಿತನ ಪತ್ನಿಯ ಮೇಲೆ ಆಕ್ರಮಣ ಮಾಡೋಷ್ಟ್ರಲ್ಲಿ ಹೋಮ ಮುಗ್ದೆ ಬಿಡತ್ತೆ. ಮತ್ತೆ ಇದ್ದಕ್ಕಿದ್ದ ಹಾಗೆ ದಾನವ ಅದೇ ಕೋಣೆ ಒಳಗೆ ಹೋಗ್ಬಿಡ್ತಾನೆ.
ಯಾವ ಕೋಣೆಯಿಂದ ಹೊರಬಂದಿದ್ದ. ಅವನು ಕೋಣೆ ಒಳಗಡೆ ಹೋಗ್ಬಿಡ್ತಾನೆ, ಮತ್ತೆ ಆ ಬಾಗಿಲು ಮುಂಚೆ ಹೇಗ್ ಮುಚ್ಚಿತ್ತೋ ಅದೇ ರೀತಿ ಮುಚ್ಕೊಂಡ್ಬಿಡತ್ತೆ. ಪಂಡಿತ ಮತ್ತೆ ಪಂಡಿತನ ಪತ್ನಿ ಮಕ್ಕಳಿಗಾಗಿ ಬಹಳ ಅಳ್ತಾರೆ, ಮತ್ತ ಕೋಣೆಗೆ ಬೀಗ ಹಾಕ್ತಾರೆ. ಯಾಕೆಂದ್ರೆ ಮತ್ತೆ ಯಾರು ಆ ಬಾಗಿಲು ತೆಗಿಬಾರ್ದು ಅಂತ. ಯಾಕೆಂದ್ರೆ ಯಾರಾದ್ರೂ ಮತ್ತೆ ಆ ಬಾಗ್ಲನ್ನ ತೆಗೆದ್ರೆ ಆ ಪಾತಾಳ ಲೋಕದ ದಾನವ ಹೊರಗಡೆ ಬಂದೇ ಬಿಡ್ತಾನೆ, ಮತ್ತ ಮನೆಗೆ ಯಾರೇ ಬರ್ಲಿ ಅವ್ರನ್ನ ಕೊಲ್ತಾ ಬರ್ತಾನೆ. ಒಂದಿನ ಜೋರ್ ಬಿರುಗಾಳಿ ಇದ್ದಾಗ ಆ ದಾನವ ಪಂಡಿತನನ್ನ ಕತ್ ಹಿಡಿದು ಎತ್ಬಿಟ್ಟಿರ್ತಾನೆ, ಮತ್ತೆ ಅವ್ರನ್ನ ಆ ಬಾಗಲ್ ತೆರೆಯಕ್ ಹೇಳಿ ಪುಸ್ತಕದಲ್ಲಿ ಬರ್ದಿರ್ತಾರೆ. 1878 ನಮ್ಮ ಪೂರ್ವಜರಿಗೆ ಪಂಡಿತ ರಾಮದಾಸನಿಗೆ ರಾಜನಿಂದ ಒಂದು ಮಹಲ್ ಸಿಕ್ಕಿತ್ತು. ಅಲ್ಲಿಂದ ಒಂದು ಕೋಣೆ ಪಾತಾಳ ಲೋಕಕ್ಕೆ ಹೋಗ್ತಿತ್ತು. ಪಂಡಿತ ರಾಮದಾಸನ ಪತ್ನಿ ಒಂದು ದೆವ್ವವಾಗಿದ್ಲು. ಅವನು ದಾನವ ಸಾಧನೆಯನ್ನ ಮಾಡಿ ಅವಳನ್ನ ಬಹಳ ಶಕ್ತಿಶಾಲಿ ಮಾಡ್ಬೇಕಂತಿದ್ದ. ಅವನು ನಿಧಾನವಾಗಿ ಹಳ್ಳಿಯ ಜನರ ಬಲಿ ಆ ಪಾತಾಳ ಲೋಕಕ್ಕೆ ಹೋಗೋ ಕೋಣೆವರೆಗೂ ತಗೊಂಡು ಹೋಗಿ ಅಲ್ಲಿ ಬಲಿ ಕೊಟ್ಬಿಡ್ತಾ ಇದ್ಲು. ಪಂಡಿತ ರಾಮದಾಸನ ಹತ್ರ 1 ವರ್ಷದ ಮಗು ಇತ್ತು. ಒಂದಿನ ಪಂಡಿತ ಹೆಂಡತಿ ಈ ರೀತಿ ಮಾಡೋದನ್ನೆಲ್ಲ ನೋಡ್ಬಿಟ್ಟ. ಆಗ ಹಳ್ಳಿಯವರು ಪಂಡಿತನ ಹೆಂಡತಿನ ಹಿಡಿದು ಚೆನ್ನಾಗಿ ಹೊಡೆದ್ರು, ಮತ್ತೆ ಸಾಯ್ತಾ ಸಾಯ್ತಾ ಅವಳು ಹೇಳಿದ್ಲು ಅವಳ ಮಗ ದಾನವ ಆಗ್ಬಿಟ್ಟ ಅಂತ. ಅವನು ರಾಮದಾಸನ ಇಡೀ ವಂಶವನ್ನ ಸರ್ವನಾಶ ಮಾಡ್ತಾನೆ ಅಂತ. ಮತ್ತ ಅದೇ ರೀತಿ ಆಯ್ತು. ಮಕ್ಕಳು 20 ವರ್ಷಕ್ಕಿಂತ ಜಾಸ್ತಿ ಬದುಕ್ತಿರ್ಲಿಲ್ಲ. ಆ ಪುಸ್ತಕದಲ್ಲಿ ಬರ್ದಿದ್ರು ಆ ದಾನವನನ್ನ ಯಾವುದೇ ಸ್ತ್ರೀ ಪುರುಷ ಗಂಧರ್ವರು ಯಾರು ಕೂಡ ಕೊಲ್ಲಕ್ಕಾಗಲ್ಲ ಅಂತ. ಅವನನ್ನ ಕೊಲ್ಲೋ ವಿಧಾನ ಬರೀ ನೇನಿ ಬಾಬಾ ಅವರು ಕಾಶ್ಮೀರಲ್ಲಿ ಸಿಗ್ತಾರೆ ಅವ್ರು ಮಾತ್ರ ಹೇಳಕ್ ಸಾಧ್ಯ. ಮತ್ತ ಪುಸ್ತಕ ಅಲ್ಲಿಗೆ ಮುಗ್ದೋಗುತ್ತೆ. ಪಂಡಿತ ಮತ್ತೆ ಅವನ ಹೆಂಡತಿ ನೇನಿ ಬಾಬಾ ಆಶ್ರಮಕ್ಕೆ ಹೋಗ್ತಾರೆ. ಪಂಡಿತ ಮತ್ತೆ ಪಂಡಿತನ ಹೆಂಡತಿ ನೇನಿ ಬಾಬಾ ಆಶ್ರಮ ತಲುಪಿದ್ರು. ಮತ್ ನೋಡ್ತಾರೆ ನೇನಿ ಬಾಬಾ ವಯಸ್ಸು 200 ವರ್ಷ ಆಗಿರುತ್ತೆ. ಇಬ್ರು ಅವರ ಸಮಸ್ಯೆ ಬಾಬಾಗೆ ಹೇಳಿದ್ರು. ಆಗ ಬಾಬಾ ಹೇಳ್ತಾರೆ, ನೀವಿಬ್ರು ಹೋಗಿ ಆ ಎದುರುಗಡೆ ಇರೋ ಸರೋವರದಲ್ಲಿ ಸ್ನಾನ ಮಾಡಿ. ಇಬ್ರು ಸ್ನಾನ ಮಾಡಿ ಹೊರಗಡೆ ಬರುವಾಗ ನೋಡ್ತಾರೆ ಪಂಡಿತ ಒಬ್ಬ ಹೆಂಗ್ಸಾಗ್ಬಿಟ್ಟಿರ್ತಾನೆ, ಮತ್ತೆ ಪಂಡಿತನ ಪತ್ನಿ ಗಂಡಾಗ್ಬಿಟ್ಟಿರ್ತಾಳೆ. ಇಬ್ರು ಒಬ್ರೊಬ್ರನ್ನ ನೋಡಿ ದಂಗಾಗ್ಬಿಡ್ತಾರೆ. ಮತ್ತೆ ನೇನಿ ಬಾಬಾ ಅವ್ರಿಗೆ ಹೇಳ್ತಾರೆ, ಆ ದಾನವನನ್ನ ಜನ್ಮದಿಂದ ಹುಟ್ಟಿರುವಂತ ಸ್ತ್ರೀ ಅಥವಾ ಪುರುಷ ಸಾಯಿಸಕ್ಕಾಗಲ್ಲ, ಅದಕ್ಕೆ ನಾನು ನಿಮ್ಮಿಬ್ಬರ ಸ್ವರೂಪವನ್ನ ಬದಲಾಯಿಸಿದ್ದೀನಿ. ನನ್ನ ಇಚ್ಛೆಯಂತೆ ನೀವಿಬ್ರು ಮದುವೆಯಾಗಿ ಒಂದು ಮಗುವಿಗೆ ಜನ್ಮ ನೀಡಿ, ಅದರಿಂದ ನಿನ್ನ ವಂಶ ಮುಂದುವರಿಯತ್ತೆ. ಮತ್ತೆ ಪಂಡಿತನ ಹೆಂಡತಿ ಒಬ್ಬ ಪುರುಷನಾಗಿದ್ಲು, ಅವಳ ಕಿವಿಯಲ್ಲಿ ಏನೋ ಹೇಳ್ತಾರೆ, ಆಗ ಭಾವುಕಳಾಗ್ತಾಳೆ. 1 ವರ್ಷದ ನಂತರ ಅವ್ರಿಗೊಂದು ಮಗ ಹುಟ್ಟಿದ. ನೇನಿ ಬಾಬಾ ಆಶ್ರಮದಲ್ಲೇ ಇಬ್ರು ತುಂಬಾ ಖುಷಿಯಾಗಿದ್ರು. ಅವರು ಅವರ ನಿಜವಾದ ಸ್ಥಿತಿಯಲ್ಲಿ ಇದ್ರೋ ಇಲ್ವೋ. ಆಗ ಪಂಡಿತನ ಪತ್ನಿ ಕೆಲವು ದಿನಗಳಿಗೆ ಎಲ್ಲೋ ಕಾಣೆ ಆಗ್ಬಿಡ್ತಾಳೆ. ಮತ್ತೆ 2 ದಿನ ನಂತರ ಪಂಡಿತರಿಗೆ ಗೊತ್ತಾಗತ್ತೆ ಪಂಡಿತನ ಪತ್ನಿ ಸತ್ತೋದ್ಲು ಅಂತ. ಮತ್ತೆ ಆ ಪಾತಾಳ ಲೋಕದ ದಾನವ ಕೂಡ ಇಲ್ಲ ಅಂತ. ಅವಳು ಬಾಬಾ ಹತ್ರ ಹೋಗಿ ಹೇಳ್ತಾಳೆ, ಇದೆಲ್ಲ ಹೇಗಾಯ್ತು? ಬಾಬಾ ಗೋಡೆ ಮೇಲೆ ಒಂದು ದೃಶ್ಯ ತೋರಿಸ್ತಾರೆ. ಅದರಲ್ಲಿ ಪಂಡಿತ ಸ್ತ್ರೀ ರೂಪದಲ್ಲಿದ್ದವನು. ಅವನು ನೋಡ್ತಾನೆ ಅವನ ಗಂಡ ಬಾಬಾ ಹತ್ರ ಆಶೀರ್ವಾದ ತಗೊಂಡು ಪಾತಾಳ ಲೋಕದ ಅವನ ಮನೆಗೆ ಹೋಗ್ತಾನೆ. ಮತ್ತಲ್ಲಿ ಅಲ್ಲೊಂದು ಪೆಟ್ಟಿಗೆ ತೆರೀತಾನೆ. ಅದರಲ್ಲಿ ಆ ರಾಕ್ಷಸನ ಮೂಳೆಗಳಿದ್ವು. ಅವನು ಆ ಮೂಳೆಗಳನ್ನ ಸುಟ್ಟು ಹಾಕ್ತಾನೆ. ಆಗ ಆ ದಾನವ ಆ ಪಂಡಿತನ ಹೆಂಡತಿ ಮೇಲೆ ಆಕ್ರಮಣ ಮಾಡಿ ಮತ್ತೆ ಅವರಿಬ್ರು ಸತ್ ಹೋಗ್ತಾರೆ. ಇದನ್ನ ಕೇಳಿ ಪಂಡಿತ ಹೆಣ್ಣಿನ ರೂಪದಲ್ಲಿದ್ದವನು ಬಾಬಾ ಹತ್ರ ಆಶೀರ್ವಾದ ತಗೊಳ್ತಾನೆ. ಒಂದು ಹೊಸ ಜೀವನವನ್ನ ಪ್ರಾರಂಭಿಸ್ತಾಳೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಮರಿಬೇಡಿ. ಹಾಗೇನೆ ಆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆವಾಗ್ಲೇ ನಾವು ಹಾಕುವ ಎಲ್ಲ ಸ್ಟೋರಿಗಳನ್ನ ನೀವು ಯಾವಾಗ್ಲೂ ನೋಡ್ಬೋದು.